ಎತ್ತರ ಇದು ಈರುಳ್ಳಿ ಬೆಳೆ ನೋಡ್ತಾ ಇದ್ದೀರಿ, ಸಾಕಷ್ಟು ಜನ ಸಾಕಷ್ಟು 2-3 ವರ್ಷ ಸುಮಾರು 3-4 ವರ್ಷದಿಂದ ಸಾಕಷ್ಟು ರೈತರಿಗೆ ಕೊಳೆ ರೋಗದ ಬಾಧೆ ತುಂಬ ಕಾಡ್ತಾ ಇದೆ. ಆ್ಯಕ್ಚುಲಿ ಅವರು ಸಾಯಿಲ್ ಪ್ರಿಪ್ರೇಷನ್ ಮಾಡಿರಲ್ಲ. ಸಾಯಿಲ್ ಪ್ರಿಪ್ರೇಷನ್ ಮಾಡಿ ನಾವು ಒಳ್ಳೆ ಗೊಬ್ಬರ ಕೊಟ್ಟಾಗ ನಮಗೆ ಸಾಕಷ್ಟು ರೋಗ ಅವಾಯ್ಡ್ ಆಗುತ್ತೆ. ನಾವು ಕೊಟ್ಟಿಗೆ ಗೊಬ್ಬರ ಮತ್ತು ಹಸಿರೆಲ್ಲ ಗೊಬ್ಬರ ಕೊಡದೇ ಇರೋದ್ರಿಂದ ಏನಾಗುತ್ತಪ್ಪ ಅಂದರೆ ಮೈಕ್ರೋಬಿಯಲ್ ಆ್ಯಕ್ಟಿವಿಟಿ ನಡೆಯಲ್ಲ. ಆ ಮೈಕ್ರೋಬಿಯಲ್ ಆ್ಯಕ್ಟಿವಿಟಿ ನಡೆದಿಲ್ಲ ಏನಾಗುತ್ತಪ್ಪ ಅಂದರೆ ಜಾಸ್ತಿ ಹಿಂದೆ ಇರ್ಬೋದು, ಮತ್ತು ಬೇರೆ ಬ್ಯಾಕ್ಟೀರಿಯಾಸ್ ಅಥವಾ ಬಾಧೆಗಳು ಕಾಣೋಕ್ಕೆ ತುಂಬ ಚಾನ್ಸ್ ಇರ್ತದೆ. ನಾವು ಫಸ್ಟ್ ನಮ್ಮ ಭೂಮಿ ಪ್ರಿಪ್ರೇಷನ್ ಸರಿಯಾಗಿ ಮಾಡಲಿಲ್ಲ ಅಂತಂದರೆ ಇದೆಲ್ಲ ಬಾಧೆಗಳು ಬರೋದು ಸಾಕಷ್ಟು ಚಾನ್ಸ್ ಇರ್ತದೆ. ಅದಕ್ಕೆ ಸಾಯಿಲ್ ಕಂಡೀಷನ್ಸ್ ಆಗಲಿ, ಬ್ಯಾಕ್ಟೀರಿಯಾ ಮಸೂರು ಮನಸ್ಸು ಈ ಥರ ಸಾಕಷ್ಟು ಬೇರೆ ಬೇರೆ ಬ್ಯಾಕ್ಟೀರಿಯಾಸ್ ಇದೆ. ಅದು ಯೂಸ್ ಮಾಡೋದ್ರಿಂದ ನಮ್ಮ ಗೊಬ್ಬರನ ಬೇಗ ಕರಗಿ ಗಿಡಕ್ಕೆ ಸಿಗೋದೊಂದು, ನಮ್ಮ ಬೆಳೆಗೆ ಸಿಗೋದೊಂದು ತುಂಬ ಅನುಕೂಲ ಸಿಗೋದೊಂದು ಚಾನ್ಸ್ ಇರ್ತದೆ. ನಾ ಇವಾಗ ಏನು ಹೇಳ್ತಿದ್ದೆ ಅಂದರೆ ನೆಕ್ಸ್ಟ್ ಬಿತ್ತನೆ ಮಾಡ್ತೀವಿ, ಮತ್ತು ನೀರೆಲ್ಲ ಕಟ್ತೀವಿ. ಸಾಕಷ್ಟು ಜನ ಬೇರೆ ಬೇರೆ ರೀತಿಯಿಂದ ಡ್ರಿಪ್ ಮುಖಾಂತರ ಮತ್ತು ಒಳನೀರು ಮುಖಾಂತರ ಬೇರೆ ಬೇರೆ ರೀತಿಯಲ್ಲಿ ನೀರಿನ ಪೂರೈಕೆಯನ್ನು ಮಾಡ್ತಾರೆ. ಸ್ಪ್ರಿಂಕ್ಲರ್ ಕೂಡ ಕೆಲವರು ಬಳಸ್ತಾರೆ. ಇಟ್ಸ್ ಓಕೆ, ಬಟ್ ಅವರವ್ರ ಸವಲತ್ತಿಂದ ಮಾಡ್ತಾರೆ, ಇಟ್ಸ್ ಓಕೆ. ದೆನ್ ನಾವೇನಪ್ಪ ಅಂತಂದರೆ ನೆಕ್ಸ್ಟ್ ಹಂತದಲ್ಲಿ ನಾವು ಸಾಕಷ್ಟು ಡೆವಲಪ್ಮೆಂಟ್ ಮತ್ತು ರೋಗ ನಿರೋಧಕ ಶಕ್ತಿ ಬರೋಂಗೆ ನಾವು ಸ್ಪ್ರೇ ಕೊಡಬೇಕಾಗುತ್ತೆ ಮೇಲ್ಗಡೆ. ಆ ಸ್ಪ್ರೇ ಕೊಟ್ಟ ನಂತರ ನಮಗೆ ಇವಾಗ ಈ ಒಂದು ಕೆಳಗೆ ನಾನು ಇವಾಗ ಈ ಒಂದು ಹೊಲದಲ್ಲಿ ತೋರಿಸ್ತಿರೋಂಥ ಬೆಳೆ ಕೂಡ ನೀವು ನೋಡ್ತಿರ್ಬೋದು. ಇದಕ್ಕೆಲ್ಲ ಸಾಯಿಲ್ ಅಪ್ಲಿಕೇಶನ್ನು ಮತ್ತು ಗೊಬ್ಬರ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಮೇಲ್ಗಡೆಯಿಂದ ನಾವು 2 ಸರಿ ಸ್ಪ್ರೇ ತಗೊಂಡಿದ್ದೀವಿ. 3ನೇ ಹಂತಕ್ಕೆ ನಾವು ಸ್ಪ್ರೇ ತಗೋಬೇಕು. ಇವಾಗ ಆಲ್ರೆಡಿ ಗಡ್ಡೆ ಸುತ್ತ ಕಟ್ತಾ ಇದೆ. ಈ ಒಂದು ಬೆಳೆ ನೋಡ್ಬೋದು, ಈ ಬೆಳೆಯಲ್ಲಿ ನಾವು ಇವಾಗ ಆಲ್ರೆಡಿ 2 ಮಂತ್ಸ್ 10 ಡೇಸ್ ಕ್ರಾಸ್ ಆಗಿದೆ. ಅನದರ್ 15-20 ಡೇಸಲ್ಲಿ ನಮ್ಮದು ಕಟಾವು ಬರ್ತಾ ಇದೆ. ಆಲ್ರೆಡಿ ನೀವು ನೋಡ್ತಿರ್ಬೋದು ಇವಾಗ ಎಲ್ಲ ಫಸಲು ತುಂಬ ಕರೆಕ್ಟಾಗಿ ಒಂದು ಸೈಜು ಕೂಡ ನೀವು ನೋಡೋಕ್ಕೆ ಈ ಒಂದು ವೀಡಿಯೋಲ್ಲಿ ನೀವು ನೋಡ್ತಿರ್ಬೋದು. ಆ್ಯಕ್ಚುಲಿ ಈ ಒಂದು ಬೆಳೆ ಮಾಡಬೇಕಾದ್ರೆ ನಾವು ಒಂದು ಸರಿ ಈರುಳ್ಳಿ ಒಂದು ಬೆಳೆದು ಒಂದು ಪ್ಲಾಟಲ್ಲಿ ಮಾಡಿದ್ದೀವಿ ಅಂತಂದರೆ ನೆಕ್ಸ್ಟ್ ಟೈಮ್ ಒಂದು ಬೇರೆ ಆಲ್ಟರ್ನೇಟ್ ಆಗಿ ಬೇರೆ ಒಂದು ಕ್ರಾಪ್ ಮಾಡಿ ನೆಕ್ಸ್ಟ್ ನೀವು ಮತ್ತೆ ಈರುಳ್ಳಿಗೆ ಹೋಗ್ಬೋದು. ಪದೇ ಪದೇ ಒಂದೇ ಬೆಳೆ ಒಂದೇ ಒಂದು ಪ್ಲಾಟಲ್ಲಿ ಮಾಡಿದಾಗ ಏನಾಗುತ್ತಪ್ಪ ಅಂದರೆ ಸಾಕಷ್ಟು ರೋಗ ಅದರೊಳಗೇನೆ ಉಳಿದಿರುತ್ತದೆ. ಅದು ಇಮಿಡಿಯೇಟ್ ಅಟ್ಯಾಕ್ ಆಗೋದ್ರಿಂದ ಏನಾಗುತ್ತಪ್ಪ ಅಂದರೆ ಸಾಕಷ್ಟು ರೈತರಿಗೆ ಇದು ನೋವು ಮತ್ತು ಆರ್ಥಿಕ ಸಂಕಷ್ಟದಲ್ಲಿ ಸಪೋರ್ಟ್ ಆಗುತ್ತೆ. ಯಾಕಂತಂದರೆ ಅವರು ಇವಾಗ ಮೇಂಟೈನ್ ಒಂದೇ ಬೆಳೆ ಹಿಂದೆ ಕಷ್ಟ ಕಾಣಬೇಕಂತ. ಅದಕ್ಕೆ ನೀವು ಆಲ್ಟರ್ನೇಟ್ ಆಗಿ ಬೇರೆ ಬೇರೆ ಒಂದು ಪ್ಲಾನ್ ತುಂಬ ಸೂಕ್ತ. ನಾವು ಅವರಿಗೆ ಗೈಡ್ ಮಾಡೋದ್ರಿಂದ ಅವರು ಕೂಡ ಬೇರೆ ಬೇರೆ ರೀತಿಯಾಗಿ ಅವರು ಕ್ರಾಪ್ ಚೇಂಜ್ ಮಾಡ್ತಿರ್ತಾರೆ. ಆದ್ದರಿಂದ ಅವರಿಗೆ ಬೆಳೆ ಮಾಡ್ತಾ ಇದೆ. ಬೆಳೆ ಚೆನ್ನಾಗಿ ಮಾಡೋದು ತುಂಬ ಮುಖ್ಯ ಆಗಿದೆ. ಮಾರ್ಕೆಟಲ್ಲಿ ಏನು ಬೆಳೆಯಿಂದ ಆವತ್ತಿಂದ ಆ ರೇಟ್ ಸಿಗೋದು ಸರ್ವಸಾಮಾನ್ಯ ಆಗಿದೆ. ನಾವು ಒಳ್ಳೆ ಬೆಳೆ ಮಾಡೋಕ್ಕೆ ಪ್ರಯತ್ನ ಪಟ್ಟಾಗ ನಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತಂತ ಹೇಳ್ತಾಯಿದ್ದೀನಿ. ಈ ಚಾನಲ್ಗೆ ಸಾಕಷ್ಟು ರೈತರಿಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ರೆಫರೆನ್ಸ್ ಮಾಡಿ. ಚಾನಲ್ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದ್ಗಡೆ ಫಾರ್ವರ್ಡ್ ಮಾಡಿ. ಸಾಕಷ್ಟು ರೈತರು ಇದನ್ನು ನೋಡಿ ಮಾಹಿತಿ ಅವ್ರಿಗೆ ಸಿಗಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತದೆ. ಧನ್ಯವಾದಗಳು. ನಮಸ್ತೆ ರೈತರೇ, ಇದು ಈರುಳ್ಳಿ ಬೆಳೆ ನೋಡ್ತಾ ಇದ್ದೀರಿ. ಸಾಕಷ್ಟು ಜನ ಸಾಕಷ್ಟು 2-3 ವರ್ಷ ಸುಮಾರು 3-4 ವರ್ಷದಿಂದ ಸಾಕಷ್ಟು ರೈತರಿಗೆ ಕೊಳೆ ರೋಗದ ಬಾಧೆ ತುಂಬ ಕಾಡ್ತಾ ಇದೆ. ಆ್ಯಕ್ಚುಲಿ ಅವರು ಸಾಯಿಲ್ ಪ್ರಿಪ್ರೇಷನ್ ಮಾಡಿರಲ್ಲ. ಸಾಯಿಲ್ ಪ್ರಿಪ್ರೇಷನ್ ಮಾಡಿ ನಾವು ಒಳ್ಳೆ ಗೊಬ್ಬರ ಕೊಟ್ಟಾಗ ನಮಗೆ ಸಾಕಷ್ಟು ರೋಗ ಅವಾಯ್ಡ್ ಆಗುತ್ತೆ. ನಾವು ಕೊಟ್ಟಿಗೆ ಗೊಬ್ಬರ ಮತ್ತು ಹಸಿರೆಲ್ಲ ಗೊಬ್ಬರ ಕೊಡದೇ ಇರೋದ್ರಿಂದ ಏನಾಗುತ್ತಪ್ಪ ಅಂದರೆ ಮೈಕ್ರೋಬಿಯಲ್ ಆ್ಯಕ್ಟಿವಿಟಿ ನಡೆಯಲ್ಲ. ಆ ಮೈಕ್ರೋಬಿಯಲ್ ಆ್ಯಕ್ಟಿವಿಟಿ ನಡೆದಿಲ್ಲ ಏನಾಗುತ್ತಪ್ಪ ಅಂದರೆ ಬೇರೆ ಹತ್ರ ನೀರು ಜಾಸ್ತಿ ಹಿಂದೆ ಇರ್ಬೋದು, ಮತ್ತು ಬೇರೆ ಬ್ಯಾಕ್ಟೀರಿಯಾಸ್ ಅಥವಾ ಕೊಳೆ ರೋಗದ ಬಾಧೆಗಳು ಕಾಣೋಕ್ಕೆ ತುಂಬ ಚಾನ್ಸ್ ಇರ್ತದೆ. ನಾವು ಫಸ್ಟ್ ನಮ್ಮ ಭೂಮಿ ಪ್ರಿಪ್ರೇಷನ್ ಸರಿಯಾಗಿ ಮಾಡಲಿಲ್ಲ ಅಂತಂದರೆ ಇದೆಲ್ಲ ಬಾಧೆಗಳು ಬರೋದು ಸಾಕಷ್ಟು ಚಾನ್ಸ್ ಇರ್ತದೆ. ಅದಕ್ಕೆ ಸಾಯಿಲ್ ಕಂಡೀಷನರ್ಸ್ ಆಗಲಿ, ಬ್ಯಾಕ್ಟೀರಿಯಾ ಬೇಸ್ ಆಗಲಿ, ನಾವು ಟ್ರೈಕೋಡರ್ಮಾ ಸೂಡೋಮೋನಸ್ ಈ ಥರ ಸಾಕಷ್ಟು ಬೇರೆ ಬೇರೆ ಬ್ಯಾಕ್ಟೀರಿಯಾಸ್ ಇದೆ. ಅದು ಯೂಸ್ ಮಾಡೋದ್ರಿಂದ ನಮ್ಮ ಗೊಬ್ಬರ ಬೇಗ ನಮಸ್ತೆ ರೈತರೇ, ಈ ಒಂದು ಪ್ಲಾಟಲ್ಲಿ ಅಡಿಕೆ ತೋಟ ನಾವು ಕಟ್ತಾ ಇದ್ದೀವಿ. ಈ ಒಂದು ಇವಾಗ ಅಡಿಕೆ ಬರೋದು 6-7 ವರ್ಷ ಆಗುತ್ತೆ. ಆ ಒಂದು ಟೈಮಲ್ಲಿ ನಾವು ಆಂತರಿಕ ಬೆಳೆವಾಗಿ ನಾವು ಈ ಒಂದು ಪ್ಲಾಟಲ್ಲಿ ಹಸಿಮೆಣಸಿನಕಾಯಿ ಗಿಡ ಹಾಕಿದ್ದೀವಿ. ಸಾಕಷ್ಟು ರೈತರು ಏನು ಬೆಳೆ ಮಾಡಬೇಕು ಏನು ಮಾಡಬೇಕು ಆಲ್ಟರ್ನೇಟ್ ಕ್ರಾಪ್ ಅಂತ ಅಂದ್ಬಿಟ್ಟು ಸಾಕಷ್ಟು ರೈತರು ಕೇಳ್ತಾ ಇರ್ತಾರೆ. ಅದಕ್ಕೋಸ್ಕರನೇ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಸಾಕಷ್ಟು ರೈತರು ಅವರೇ ಬೆಳೆ
ಬೆಳೆ ಹಾಕಿರ್ತಾರೆ, ಅದನ್ನು ಕೂಡ ಒಂದು ಆಂತರಿಕ ಬೆಳೆ. ಆದರೆ ಏನಾಗುತ್ತಪ್ಪ ಅಂದರೆ ಅದರೊಳಗೆ ಕರಿಜಿಗಿ ಬಂದು ನೆಕ್ಸ್ಟ್ ಆ ಬೆಳೆ ಮುಗಿದ ಮೇಲೆ ನಮ್ಮ ಅಡಿಕೆಗಳಿಗೆ ಕುತ್ಕೊಂಡು ತುಂಬ ತೊಂದರೆ ಕೊಡುತ್ತೆ. ಇವಾಗ ಹಂಗಾಗಿ ಏನಿದೆಯಪ್ಪ ಅಂತಂದರೆ ಮೆಣಸಿನ್ಕಾಯಿ ಅಥವಾ ಮೆಕ್ಕೆಜೋಳ ಅಥವಾ ಟೊಮೆಟೊ ಈ ಎಲ್ಲ ಬೆಳೆ ನಾವು ಆರಾಮಾಗಿ ಮಾಡ್ಬೋದು, ಅಥವಾ ಯಾವುದೇ ಒಂದು ಹೂವಿನ ಬೆಳೆ ಮಾಡ್ಬೋದು. ಈ ಒಂದು ಪ್ಲಾಟಲ್ಲಿ ನಾವು ಹಸಿಮೆಣಸಿನ ಗಿಡ ಮಾಡಿದರೆ ನೆಕ್ಸ್ಟ್ ಈ ಬೆಳೆ ಮುಗಿದ ನಂತರ ಈರುಳ್ಳಿ ಕೂಡ ಇದೇ ಪ್ಲಾಟಲ್ಲೇ ಹಾಕಿ ಈ ಬೆಳೆ ಕೂಡ ತಗೊಳ್ತಾರೆ. ಇವಾಗ ಸಾಕಷ್ಟು ರೈತರು ತರಕಾರಿ ಬೆಳೆ ಮಾಡಿದಾಗ ಅಥವಾ ಈರುಳ್ಳಿ ಹಾಕಿದಾಗ ಸ್ಪ್ರಿಂಕ್ಲರ್ ಬಳಸ್ತಾರೆ. ದಯವಿಟ್ಟು ರೈತರು ಸಣ್ಣ ಸಸಿಗಳಲ್ಲಿ ಸ್ಪ್ರಿಂಕ್ಲರ್ ಬಳಸೋದ್ರಿಂದ ಹೆಚ್ಚಿನಾಗಿ ನೀರು ಬಿದ್ದು ಕೊಳೆ ರೋಗ ಕಾಡೋದು ಒಂಥರ ಕಟ್ಟಿಟ್ಟ ಬುದ್ಧಿ ಅಂತ ಹೇಳ್ಬೋದು, ತಪ್ಪಾಗಲ್ಲ. ಇದೇ ಟೈಪಾಗಿ ಬೇರೆ ಡ್ರಿಪ್ ಆಗಲಿ ಒಳ್ಳೀರಾಗಲಿ ಕಟ್ಟಿ ನಾವು ಮೇಂಟೈನ್ ಮಾಡೋದು ಡ್ರಿಪ್ ತುಂಬ ಸೂಕ್ತವಾಗಿದೆ, ತುಂಬ ಯೂಸ್ಫುಲ್ ಆಗಿರ್ತದೆ ರೈತರಿಗೆ. ಈ ಒಂದು ಸಣ್ಣ ಸಸಿಯಲ್ಲಿ ನಾವು ಇದು ಟೊಮೆಟೊ ಮತ್ತು ಮೆಣಸಿನ ಗಿಡ ಮಾಡಿದಾಗ ಕೆಲವೊಂದು ಮೂಲೆ ಮೂಲೆಗಳಲ್ಲೂ ನಾವು ಸ್ವಲ್ಪ ಚೆಂಡು ಹಾಕಿದ್ರೆ ತುಂಬ ಅನುಕೂಲ ಆಗಿರ್ತದೆ. ಯಾಕಂದರೆ ರಸಾಯನ ಗಿಡ ಆ ಹೂವಿಗೆ ಅಟ್ರ್ಯಾಕ್ಟ್ ಆಗಿಬಿಟ್ಟು ಸಾಕಷ್ಟು ಕೀಟಬಾಧೆ ನಮಗೆ ಅವಾಯ್ಡ್ ಆಗೋ ಚಾನ್ಸ್ ಇರುತ್ತೆ. ರೈತರು ಇದು ಈ ಐಡಿಯಾ ಕೂಡ ಯೂಸ್ ಮಾಡ್ಬೋದು. ಈ ಒಂದು ಪ್ಲಾಟಲ್ಲಿ ಅಕ್ಕಪಕ್ಕ ಸಾಕಷ್ಟು ಬೇರೆ ಬೆಳೆ ಇರೋದ್ರಿಂದ ಅಷ್ಟೇನು ತೊಂದರೆನ ಕಾಣ್ತಾ ಇಲ್ಲ. ಇವಾಗ ಈ ಒಂದು ಪ್ಲಾಟಲ್ಲಿ ನೆಕ್ಸ್ಟ್ ನಾವು ಈರುಳ್ಳಿ ಬೆಳೆ ಮಾಡ್ತೀವಿ, ಅದನ್ನು ಕೂಡ ನಾವು ಒಂದು ಎಫೆಕ್ಟಿವಾಗಿ ಇದು ಮಾಡ್ಕೋಬೋದು. ಇವಾಗ ನಮಗೆ ಆಂತರಿಕ ಬೆಳೆ ಮಾಡೋದ್ರಿಂದ ನಮಗೆ ಅಡಿಕೆಗೂ ಕೂಡ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಸಾಕಷ್ಟು ಜನರಿಗೆ ಸೆಂಡ್ ಮಾಡಿ, ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೇರೆ ರೈತರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೋಸ್ಕರ ನೀವು ಹೇಳಿ, ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ. ಇಷ್ಟು ಹೇಳ್ತಾ ನಾನು ಮಾತಾಡ್ತೀನಿ. ಧನ್ಯವಾದಗಳು.